ಯಡಿಯೂರಪ್ಪನ ಕಾಲದಲ್ಲಿ ಎಷ್ಟಿತ್ತು 49.87 28.67 33% 34% 42% ಇದು ಹೇಳಬೇಕಾಗಿತ್ತಲ್ವಾ ಬರೀ ಏನ್ ರಾಂಗ್ ಮೆಸೇಜ್ ಹೋಗ್ಬೇಕು ಸುಳ್ಳು ಹೇಳಿ ಜನರಿಗೆ ಸಿದ್ದರಾಮಯ್ಯನ ಮೇಲೆ ಏನಾರ ಮಾಡಿ ಗೂಬೆ ಕುಳ್ಳಿಸ್ಬೇಕು ಸಿದ್ದರಾಮಯ್ಯನ ಕಂಡ್ರೆ ಭಯ ಇವ್ರಿಗೆ ಏನಾರ ಮಾಡಬೇಕು ಆರ್ ಎಸ್ ಎಸ್ ನವರಿಗೆ ಬೇರೆ ಕಸಬೇ ಇಲ್ಲ ಇವರು ಕೈಗೊಂಬೆ ಇವರು ಬಸವರಾಜ ಬೊಮ್ಮಾಯಿ ಆರ್ ಎಸ್ ಎಸ್ ಕೈಗೊಂಬೆ ನಮ್ ಕಾಲದಲ್ಲಿ ಕಡಿಮೆ ಆಗಿದೆ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ .87 ಇದ್ದದು 16% ಬಂದದೆ ಆಮೇಲೆ 16-17 19% ಬಂದದೆ ಸೊ ಕಡಿಮೆ ಆಗಿರೋದನ್ನ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 50% ರಿಕನ್ಸಿಲಿಯೇಷನ್ ಆಯ್ತಾ ಇರಲಿಲ್ಲ ಆಸ್ ಎ ಮ್ಯಾಟರ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಮ್ಗೆ ಹಣಕಾಸಿನ ಶಿಸ್ತು ತಗೊಂಬಂದಿದ್ದೀರಿ ಅಂತ ಅವ್ರ ಕಾಲದಲ್ಲಿ ಇದ್ದಂತ ದೊಡ್ಡ ಅಶಿಸ್ತನ್ನ ಶಿಸ್ತು ತರ್ತಕ್ಕಂತ ಪ್ರಯತ್ನ ಮಾಡಿದೀವಿ ನಾವು ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾರೆ ಗೊತ್ತ ರಿಪೋರ್ಟ್ನಲ್ಲಿ ಇದು ರವಿಕುಮಾರ್ ಕೊಟ್ಟಿರ್ತಕ್ಕಂಥ ವರದಿ ಇದನ್ನ ಆಧರಿಸಿ ಹೇಳಿರೋದು ಗೊತ್ತಾಯ್ತಾ ಇವ್ರು ಪಾಪ ಓದಿದ್ದಾನೆ ಏನೋ ಗೊತ್ತಿಲ್ಲ ನನಗೆ ಯಾರು ಸುಧಾಕರ ಯಾಕಂದ್ರೆ ಲಂಚ ಹೊಡೆಯ ಗಿರಾಕಿಗಳಿಗೆ ಇವೆಲ್ಲ ಓದಕ್ಕೆ ಟೈಮ್ ಸಿಗುತ್ತೆ ಸೊ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಸಿ ಎ ಜಿ ವರದಿ ನಿಮಗೆ ಅಲ್ಲಿ ಬೇಕಾದ್ರೆ ತಗೊಂಡೋಗಿ ನೋಡಿ ಇದನ್ನ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಆನ್ ಜನರಲ್ ಅಂಡ್ ಸೋಷಿಯಲ್ ಸೆಕ್ಟರ್ ಫಾರ್ ದಿ ಇಯರ್ ಎಂಡೆಡ್ March 2017 ಓದಿ ಬೇರೆ ರಿಪೋರ್ಟ್ಗಳನ್ನು ಓದಿ ಅವ್ರ ಕಾಲದ ರಿಪೋರ್ಟ್ಗಳನ್ನು ಓದಿ ನಾನು ಅದನ್ನು ಭ್ರಷ್ಟಾಚಾರ ಅಂತ ಕರೆಯಲ್ಲ ಅಶಿಸ್ತು ಅಂತ ಕರಿತೀನಿ ನಾನು ಗೊತ್ತಾಯ್ತಾ ಇರೆಗ್ಯುಲಾರಿಟಿ ಅಂತಂದ್ರೆ ಅಶಿಸ್ತು ಫೈನಾನ್ಸಿಯಲ್ ಇನ್ಡಿಸಿಪ್ಲೀನ್ ಗೊತ್ತಾಯ್ತಾ ಇವ್ರಿಗೆ ಇಷ್ಟು ಗೊತ್ತಿದ್ವಲ್ಲ ಪಾಪ ಏನ್ ಮಾಡೋದು ನಮಗೆ ಇದನ್ನ ನೀವು ಬರೆದು ಬಿಡ್ತೀರಿ ಅವ್ಯವಹಾರ ಸ್ಕ್ಯಾಂಡಲ್ ಅಂತ ಕೇಳ್ಬಿಟ್ಟ ಪಾಪ ನಮ್ಮ ಈ ಹುಡುಗ